ಎಸ್ ವೀಕ್ಷಕರೇ, ಬಹಳ ಖುಷಿ ಪಡುವಂತ ಬಹಳ ಸಂತೋಷದ ವಿಚಾರ. ಯಾವೆಲ್ಲ ಅರೆಸ್ಟ್ ವಾರಂಟ್ಗಳನ್ನು ಜಾರಿಗೊಳಿಸಲಾಗಿತ್ತು ರೈತರ ವಿರುದ್ಧ, ವಿಶೇಷವಾಗಿ ಬೆಳಗಾವಿಯಲ್ಲಿ ಎಲ್ಲ ಅರೆಸ್ಟ್ ವಾರಂಟ್ಗಳನ್ನು ವಾಪಸ್ ಪಡೆಯಲಾಗಿದೆ, ವಿಡ್ರಾ ಮಾಡಲಾಗಿದೆ. ಯಾವುದೇ ಅರೆಸ್ಟ್ ವಾರಂಟ್ಗಳಿಗೆ ಕೂಡ ಇನ್ನು ಮಾನ್ಯತೆ ಇರೋದಿಲ್ಲ. ಹಾಗಾಗಿ ಅನ್ನದಾತರು ಯಾವುದೇ ರೀತಿಯಲ್ಲಿ ಭಯ ಪಡಬೇಕಾಗಿಲ್ಲ. ಇದು ಸುವರ್ಣ ನ್ಯೂಸ್ ಕನ್ನಡಪ್ರಭ ಇಂಪ್ಯಾಕ್ಟ್, ಜೊತೆಗೆ ನಾವು ಪ್ರಸಾರ ಮಾಡಿದಂತಹ ಸುದ್ದಿಗೆ ಸ್ವತಃ ನಾಡಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬೆನ್ನಿಗೆ ನಿಂತ ಪರಿಣಾಮವಾಗಿ, ರೈತರ ಬೆನ್ನಿಗೆ ನಿಂತ ಪರಿಣಾಮವಾಗಿ ಅದನ್ನು ನಾವು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ ಪರವಾಗಿ ಈಗ ಎಲ್ಲ ಅರೆಸ್ಟ್ ವಾರೆಂಟ್ ವಿಡ್ರಾ ಆಗಿದೆ. ರೈತರ ಮೇಲಿನ ಎಲ್ಲ ಮೊಕದ್ದಮೆಗಳು ವಿಡ್ರಾ ಮಾಡಲು ತೀರ್ಮಾನವಾಗಿದೆ. ಇದು ಸುವರ್ಣ ನ್ಯೂಸ್ ಕನ್ನಡಪ್ರಭಕ್ಕೆ ಒಲಿದಿರುವಂತಹ ಒಂದು ದೊಡ್ಡ ಇಂಪ್ಯಾಕ್ಟ್. ಆ ಮೂಲಕ ಅನ್ನದಾತರ ಋಣ ಸಂದಾಯವನ್ನು ಮಾಡಿದ್ದೀವಿ. ಇದಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ತಕ್ಷಣವೇ ಸ್ಪಂದಿಸಿದ ಪರಿಣಾಮವಾಗಿ ಇವತ್ತು ಆಕ್ಸಿಸ್ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ರಾಜ್ಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಅರೆಸ್ಟ್ ವಾರೆಂಟ್ಗಳನ್ನು ಜಾರಿಗೊಳಿಸಿದ್ದೀವೋ ಅವೆಲ್ಲವೂ ಕೂಡ ಈಗ ಕೇವಲ ಒಂದು ಪೇಪರ್ ತುಂಡು ಮಾತ್ರ. ಯಾವುದೇ ಅರೆಸ್ಟ್ ವಾರೆಂಟ್ಗಳು ಕೂಡ ಯಾವುದೇ ನಮ್ಮ ಅನ್ನದಾತರನ್ನು ಮುಟ್ಟೋಕೆ ಸಾಧ್ಯವಿಲ್ಲ. ಸ್ವತಃ ಕುಮಾರಸ್ವಾಮಿ ಹೇಳಿದ್ರು, ಒಬ್ಬ ರೈತರನ್ನ ಟಚ್ ಮಾಡೋಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ. ಸೊ ಹಾಗಾಗಿ ಈಗ ಇಲ್ಲಿ ತನಕ ನಿಮ್ಗೆ ಯಾವುದಾದ್ರೂ ಅರೆಸ್ಟ್ ವಾರಂಟ್ ಬಂದಿದ್ರೆ ಅದೊಂದು ಕಾಗದದ ಪೀಸ್. ಯಾಕಂತಂದ್ರೆ ಎಲ್ಲ ಅರೆಸ್ಟ್ ವಾರಂಟನ್ನು ವಿಡ್ರಾ ಮಾಡುವ ತೀರ್ಮಾನಕ್ಕೆ ಬರಲಾಗಿದೆ. ಇದು ಸುವರ್ಣ ನ್ಯೂಸ್ ಕನ್ನಡಪ್ರಭ ಎಫೆಕ್ಟ್ ಇಂಪ್ಯಾಕ್ಟ್, ಜೊತೆಗೆ ನಾವು ಮಾಡಿದಂಥ ಸುದ್ದಿಗೆ ತಕ್ಷಣವೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪಂದಿಸಿದ ರೀತಿಗೂ ಕೂಡ ನಾವು ಹ್ಯಾಟ್ಸಾಪ್ ಹೇಳ್ತಾ ಇದ್ದೀವಿ. ಈಗಾಗಲೇ ಆಕ್ಸಿಸ್ ಬ್ಯಾಂಕ್ ಮೇಲಾಧಿಕಾರಿಗಳಿಂದ ಸೂಚನೆ ಬಂದಾಗಿದೆ. ಈ ಮಾತನ್ನ ಸ್ವತಃ ಆಕ್ಸಿಸ್ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ರಾಜ್ಕುಮಾರ್ ಹೇಳಿದ್ದಾರೆ. ಸುವರ್ಣ ನ್ಯೂಸ್ಗೆ ಬೆಳಗಾವಿ ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ ಪ್ರತಿಕ್ರಿಯೆ ಏನು ಹೇಳ್ತಾರೆ? ರೈತರ ಮೇಲಿನ ಎಲ್ಲ ಮೊಕದ್ದಮೆಗಳು ವಿಡ್ರಾ ಮಾಡಲು ತೀರ್ಮಾನ. ದೀಪಾವಳಿ ಬಳಿಕ ಕೋರ್ಟ್ನಲ್ಲಿರುವ ಎಲ್ಲ ಕೇಸ್ಗಳು ವಿಡ್ರಾ. ಇದು ದೀಪಾವಳಿ ಬೋನಸ್. ಸುವರ್ಣ ನ್ಯೂಸ್ ಕನ್ನಡಪ್ರಭ ವತಿಯಿಂದ ಇದು ಅನ್ನದಾತರಿಗೆ ದೀಪಾವಳಿ ಬೋನಸ್. ಎಸ್ ವೀಕ್ಷಕರೇ, ಇದು ದೀಪಾವಳಿ ಬೋನಸ್. ನಾವು ಸತತವಾಗಿ ಯಾವ ರೀತಿಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ, ನಾಡಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದೇ ಸುವರ್ಣ ನ್ಯೂಸ್ ಮುಖಾಂತರ ಯಾವ ರೀತಿಯ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾರಾದರೂ ರೈತರನ್ನು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಹೇಳಿದ್ರು ಇದರ ಬಗ್ಗೆ ಬನ್ನಿ ಕೇಳೋಣ. ಬೇಕಾದ ಅಂಶ ಅಂದರೆ ಈ ಫ್ರೆಶ್ ಆಗಿ ನಾವು ಕೇಸ್ ಮಾಡಿದ್ದಿಲ್ಲ. ಈ ಕೇಸು ಸುಮಾರು ಮಾಡಿ 2 ವರ್ಷ ಆಯಿತು. ಇವಾಗ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ವಾರೆಂಟ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಲಾಸ್ಟ್ ವೀಕ್ ಏನಾಗಿತ್ತು ಮೀಟಿಂಗ್, ಸೊ ಅವಾಗೆ ನಾವು ಪ್ರಾಮಿಸ್ ಮಾಡಿದ್ದೇವೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೂ, ಇನ್ಸ್ಪೆಕ್ಟರ್ಗೆ ಹೇಳಿದ್ದೀವಿ, ಎಸ್ ಪಿ ಅವ್ರಿಗೆ ಹೇಳಿದ್ದೀವಿ, ಕೇಸ್ ಇಮಿಡಿಯೇಟಾಗಿ ವಿತ್ರಾ ಮಾಡ್ತೀವಿ ಅಂತ. ಹಾಲಿಡೇಸ್ರಿಂದ ಅದನ್ನು ಮಾಡೋಕ್ಕಾಗಿದ್ದಿಲ್ಲ. ಸೊ ಇನ್ನು 2 ದಿನದಲ್ಲಿ ಕೋರ್ಟ್ ಸ್ಟಾರ್ಟ್ ಆಗ್ತಾ ಇಮಿಡಿಯೇಟಾಗಿ ವೆಸ್ಟ್ ಬೆಂಗಾಲಲ್ಲಿ ಏನು ಕೇಸ್ ಮಾಡಿದ್ದೀವಿ ಎಲ್ಲ ಕೇಸ್ನು ವಿತ್ರ ಮಾಡಿದ್ದೀವಿ. ಆಲ್ರೆಡಿ ನಮ್ಮ ಹೆಡ್ ಆಫೀಸ್ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ವಿತ್ರ ಮಾಡಿ ಅಂತ. ಇಮಿಡಿಯೇಟಾಗಿ ವಿತ್ರ ಮಾಡಿಸ್ತೇನೆ. ಅಲ್ಲ, ಮತ್ತೆ ಗೊತ್ತಿದ್ದಿರಕ್ಕಿಲ್ಲ, ಹಿಂದೆ ಆಗಿರುವಂಥ ವಾರಂಟ್ಗಳನ್ನ ಈಗ ಮತ್ತೆ ರೈತರಿಗೆ ಕೊಡ್ಬೇಕಾದ್ರೆ ಪೊಲೀಸ್ ಇಲಾಖೆ ವೈಫಲ್ಯ ಅಂತಿದ್ರು ರೈತರಿಗೆ. ಈ ಹೊಸ್ದಾಗೇನೆ ವಾರಂಟ್ ಇಶ್ಯೂ ಮಾಡಿಲ್ಲ, ಹಿಂದೆ ಮಾಡಿರೋದನ್ನ ಈಗ ಅವ್ರು ಕೊಟ್ಟಿರುವಂಥದ್ದು ಇಲ್ಲ ಸರ್. ಅವನ್ನೆಲ್ಲೂ 1 ತಿಂಗಳಿಂದ ಪ್ರತಿಭಟನೆ ಮಾಡಿದ್ರು ರೈತರಿಂದ ಈ ಉದ್ದೇಶಕ್ಕೆ. ಇಲ್ಲ ಸರ್, ಲಾಸ್ಟ್ 12ನೇ ತಾರೀಕಿಗೆ ಪ್ರತಿಭಟನೆ ಆಗಿತ್ತು ಸರ್. ನಮ್ಮದು ಮೀಟಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 16ನೇ ತಾರೀಕಿಗೆ ನಾವೆಲ್ಲ ಪರ್ಸನಲ್ ಆಗೋಗಿ ಮೀಟ್ ಆಗಿದ್ದೀವಿ. ಅವಾಗ ನಾವು ಬ್ಯಾಂಕ್ನವರು ಪ್ರಾಮಿಸ್ ಮಾಡಿದ್ದೀವಿ ಎಸ್ ಪಿ ಅವರಿಗೆ ವಿತ್ರ ಮಾಡ್ತೀವಿ ಅಂತ. ಇಮಿಡಿಯೇಟಾಗಿ ವೆಸ್ಟ್ ಬೆಂಗಾಲ್ ಕೋರ್ಟಿಗೆ ಹೇಳಿದ್ದೀವಿ. ಹಾಲಿಡೇ ಇರೋದ್ರಿಂದ ಸ್ವಲ್ಪ ತಡವಾಯಿತು ಅಷ್ಟೇ. 2-3 ದಿನದಲ್ಲಿ ಕೋರ್ಟ್ ಸ್ಟಾರ್ಟ್ ಆಗ್ತಾನೆ. ಇಮಿಡಿಯೇಟಾಗಿ ಎಲ್ಲ ಕೇಸ್ನ ವೆಸ್ಟ್ ಬೆಂಗಾಲಿಂದ ವಿತ್ರ ಮಾಡಿಸ್ತೀನಿ. ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಫ್ರೆಶ್ ಆಗಿ ನಾವು ಕೇಸ್ ಮಾಡಿದ್ದಿಲ್ಲ. ಈ ಕೇಸು ಸುಮಾರು ಮಾಡಿ 2 ವರ್ಷ ಆಯಿತು. ಇವಾಗ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ವಾರೆಂಟ್ ಬಂದ ತಕ್ಷಣ ಇಮಿಡಿಯೇಟಾಗಿ ಲಾಸ್ಟ್ ವೀಕ್ ಏನಾಗಿತ್ತು ಮೀಟಿಂಗ್, ಸೊ ಅವಾಗೆ ನಾವು ಪ್ರಾಮಿಸ್ ಮಾಡಿದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೂ, ಇನ್ಸ್ಪೆಕ್ಟರ್ಗೆ ಹೇಳಿದ್ದೀವಿ, ಎಸ್ ಪಿ ಅವ್ರಿಗೆ ಹೇಳಿದ್ದೀವಿ, ಕೇಸ್ ಇಮಿಡಿಯೇಟಾಗಿ ವಿತ್ರ ಮಾಡ್ತೀವಿ ಅಂತ. ಹಾಲಿಡೇಸ್ರಿಂದ ಅದನ್ನು ಮಾಡೋಕ್ಕಾಗಿದ್ದಿಲ್ಲ. ಸೊ ಇನ್ನು 2 ದಿನದಲ್ಲಿ ಕೋರ್ಟ್ ಸ್ಟಾರ್ಟ್ ಆಗ್ತಾ ಇಮಿಡಿಯೇಟಾಗಿ ವೆಸ್ಟ್ ಬೆಂಗಾಲಲ್ಲಿ ಏನು ಕೇಸ್ ಮಾಡಿದ್ದೀವಿ ಎಲ್ಲ ಕೇಸ್ನು ವಿತ್ರ ಮಾಡಿದ್ದೀವಿ. ಆಲ್ರೆಡಿ ನಮ್ಮ ಹೆಡ್ ಆಫೀಸ್ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ವಿತ್ರ ಮಾಡಿ ಅಂತ. ಇಮಿಡಿಯೇಟಾಗಿ ವಿತ್ರ ಮಾಡಿಸ್ತೀನಿ. ಅಲ್ಲ, ಮತ್ತೆ ಗೊತ್ತಿದ್ದಿರಕ್ಕಿಲ್ಲ, ಹಿಂದೆ ಆಗಿರುವಂಥ ವಾರಂಟ್ಗಳನ್ನ ಈಗ ಮತ್ತೆ ರೈತರಿಗೆ ಕೊಡ್ಬೇಕಾದ್ರೆ ಪೊಲೀಸ್ ಇಲಾಖೆ ವೈಫಲ್ಯ ಅಂತಿದ್ರು ರೈತರಿಗೆ.
ಹೊಸದಾಗಿನೇ ವಾರಂಟ್ ಇಶ್ಯೂ ಮಾಡಿಲ್ಲ, ಹಿಂದ್ ಮಾಡಿರೋದನ್ನ ಈಗ ಅವ್ರು ಕೊಟ್ಟಿರುವಂತದ್ದು ಇಲ್ಲ ಸರ್. ಅವನ್ನೆಲ್ಲಾನು ಒಂದ್ ತಿಂಗಳಿಂದ ಪ್ರತಿಭಟನೆ ಮಾಡಿದ್ರು ರೈತರಿಂದ ಈ ಉದ್ದೇಶಕ್ಕೆ. ಇಲ್ಲ ಸರ್, ಲಾಸ್ಟ್ 12ನೇ ತಾರೀಕಿಗೆ ಪ್ರತಿಭಟನೆ ಆಗಿತ್ತು ಸರ್ ನಮ್ದು ಮೀಟಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. 14ನೇ ತಾರೀಕಿಗೆ ನಾವೆಲ್ಲ ಪರ್ಸನಲ್ ಆಗಿ ಮೀಟ್ ಆಗಿದ್ದೇವೆ. ಅವಾಗ ನಾವು ಬ್ಯಾಂಕ್ನವರು ಪ್ರಾಮಿಸ್ ಮಾಡಿದ್ದೇವೆ ಎಸ್ ಪಿ ಅವರಿಗೆ ವಿತರಣೆ ಮಾಡ್ತೇವೆ ಅಂತ. ಇಮಿಡಿಯೇಟ್ ಆಗಿ ಎರಡು ವೆಸ್ಟ್ ಬೆಂಗಾಲ್ ಕೋರ್ಟಿಗೆ ಹೇಳಿದ್ದೇವೆ. ಹಾಲಿಡೇ ಇರೋದ್ರಿಂದ ಸ್ವಲ್ಪ ತಡವಾಯ್ತು ಅಷ್ಟೇ. ಎರಡು ಮೂರು ದಿನದಲ್ಲಿ ಕೋರ್ಟ್ ಸ್ಟಾರ್ಟ್ ಆಗ್ತಾನೆ. ಇಮಿಡಿಯೇಟ್ ಆಗಿ ಎಲ್ಲ ಕೇಸ್ನ ವೆಸ್ಟ್ ಬೆಂಗಾಲ್ ಇಂದ ವಿತರಣೆ ಮಾಡಿಸ್ತೀನಿ.